ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ರಾಯಚೂರು ಜಿಲ್ಲೆಯಲ್ಲಿ 2019ನೇ ಸಾಲಿಗಾಗಿ ಗ್ರಾಮ ಲೆಕ್ಕಿಗರ ನೇರ ನೇಮಕಾತಿ ಆಯ್ಕೆಯನ್ನು ಪ್ರಕಟಿಸಲಾಗಿದ್ದು, ಆಯ್ಕೆಗಳ ವಿವರಗಳು ಹಾಗೂ ಹುದ್ದೆ ಹಾಗೂ ಅಪ್ಲಿಕೇಶನ್ ಫೀಸ್ ಮತ್ತು ಇನ್ನಿತರೆ ಡೀಟೇಲ್ಸ್ಗಳಿಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನೋಡಿ, ಇಂಪಾರ್ಟೆಂಟ್ ಡೇಟ್ಸ್ಗಳು ಈ ರೀತಿಯಾಗಿದೆ. ಅಧಿಸೂಚನೆ ಹೊರಡಿಸಿದ ದಿನಾಂಕವು 19/1/2019 ಆಗಿದ್ದು, ಅರ್ಜಿ ಕರೆಯಲು ನಿಗದಿಪಡಿಸಿದ ದಿನಾಂಕ ಅಂದರೆ ನೀವು ಅರ್ಜಿ ಹಾಕಲು 23/1/2019 ನೀವು ಹಾಕತಕ್ಕದ್ದು. ಹಾಗೆ ನಿಮಗೆ ಅರ್ಜಿ ಹಾಕಲು ಇರುವಂತಹ ಕೊನೆಯ ದಿನಾಂಕ 22/2/2019. ಮತ್ತೆ ವೆಬ್ಸೈಟ್ ವಿಳಾಸ ಈ ರೀತಿಯಾಗಿದೆ, ರಾಯಚೂರು -va.kar.nic.in ವೆಬ್ಸೈಟ್ ವಿಳಾಸವಾಗಿದ್ದು. ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದಲ್ಲಿ ಅಂದರೆ ಸ್ಪಷ್ಟೀಕರಣ ಇದ್ದಲ್ಲಿ ನೀವು ಕಚೇರಿಯ ಫೋನ್ ನಂಬರ್ ಆದಂಥ 08532226383ಗೆ ಕಾಲ್ ಮಾಡಿಬಿಟ್ಟು ಕೇಳಬೇಕಾಗುತ್ತದೆ. ಮತ್ತು ಹೈದರಾಬಾದ್ ಕರ್ನಾಟಕದವರಿಗೆ 41 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ. ಇತರೆ ಪ್ರದೇಶದವರಿಗೆ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ 10 ಹುದ್ದೆಗಳನ್ನು ಇಲ್ಲಿ ಕಾಯ್ದಿರಿಸಲಾಗಿದೆ. ಇನ್ನು ಹೈದರಾಬಾದ್ ಕರ್ನಾಟಕದವರಿಗೆ ಕಾಯ್ದಿರಿಸತಕ್ಕಂಥ 41 ಹುದ್ದೆಗಳನ್ನು ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯವರಿಗೆ 7 ಹುದ್ದೆಗಳು ಲಭ್ಯವಾಗಿದ್ದು, ಪರಿಶಿಷ್ಟ ಪಂಗಡದವರಿಗೆ 2, ಪ್ರವರ್ಗ 1 ಅವರಿಗೆ 2, ಪ್ರವರ್ಗ 2A 6 ಹುದ್ದೆಗಳು, ಪ್ರವರ್ಗ 2B 2, ಪ್ರವರ್ಗ 3A 1, ಪ್ರವರ್ಗ 3B 1, ಸಾಮಾನ್ಯ ವರ್ಗದವರಿಗೆ 20 ಹುದ್ದೆಗಳು. ಅಂದರೆ ಟೋಟಲ್ ಆಗಿ 41 ಹುದ್ದೆಗಳನ್ನು ಇಲ್ಲಿ ಹೈದರಾಬಾದ್ ಕರ್ನಾಟಕದವರಿಗೆ ಕಾಯ್ದಿರಿಸಲಾಗಿದೆ. ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ 10 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ. ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ 1, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ ಯಾವುದೇ ರೀತಿಯಾದಂಥ ಹುದ್ದೆಗಳಿಲ್ಲ, ಪ್ರವರ್ಗ 2A ಎರಡು, 3B 1, 3A ಯಾವುದೇ ರೀತಿಯಾದಂಥ ಹುದ್ದೆಗಳಿಲ್ಲ, 3B 1, ಸಾಮಾನ್ಯ ವರ್ಗ 5 ಹುದ್ದೆಗಳು, ಅಂದರೆ ಒಟ್ಟು 10 ಹುದ್ದೆಗಳು ಇಲ್ಲಿ ಕಾಯ್ದಿರಿಸಲಾಗಿದೆ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನವು ಆನ್ಲೈನ್ ಆಗಿದ್ದು, ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲು ಮೇಲೆ ಇಲ್ಲಿ ತೋರಿಸತಕ್ಕಂಥ ವೆಬ್ಸೈಟ್ ಇದು ನೋಡಿ, http://raichur-va.kar.nic.in ಹೋಗ್ಬಿಟ್ಟು ನೀವು ಅರ್ಜಿ ಸಲ್ಲಿಸತಕ್ಕದ್ದು. ಇನ್ನು ಅರ್ಜಿಯ ಶುಲ್ಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 150 ರೂಪಾಯಿಗಳು, ಸಾಮಾನ್ಯ ವರ್ಗ 2A 2B 3A 3B ಅವರಿಗೆ 300 ರೂಪಾಯಿಗಳಾಗಿರುತ್ತದೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸು ಮತ್ತು ಇನ್ನಿತರ ಇಂಪಾರ್ಟೆಂಟ್ ಫೀಚರ್ಸ್ ಅಂತಂದರೆ, ಅರ್ಜಿ ಸಲ್ಲಿಸಲು ನೀವು 23/1/2019 ಸ್ಟಾರ್ಟ್ ಆಗಿರುತ್ತೆ ಮತ್ತು 22/2/2019 ಇರುತ್ತದೆ, ಅಂದರೆ 1 ತಿಂಗಳುಗಳ ಕಾಲಾವಕಾಶ ಇರುತ್ತದೆ. ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖ್ಯ ಕಚೇರಿ ರಾಯಚೂರು SB ಖಾತೆ ಸಂಖ್ಯೆಯನ್ನು ಕೊಡಲಾಗುತ್ತದೆ. ಯಾವ SB ಖಾತೆ ಸಂಖ್ಯೆ ಈ ರೀತಿಯಾಗಿದೆ, 6209349213 9, IFSC ಕೋಡು ಇಲ್ಲಿ ಬಂದುಬಿಟ್ಟು SBI 8002023, MICR ಕೋಡ್ ನಂಬರ್ ಬಂದುಬಿಟ್ಟು 5840042 ಇರುತ್ತೆ. ಇದಕ್ಕೆ ನೀವು ಬ್ಯಾಂಕ್ ವ್ಯವಹಾರದ ವೇಳೆಯಲ್ಲಿ ಶುಲ್ಕವನ್ನು ಪಾವತಿಸತಕ್ಕದ್ದು. ಶುಲ್ಕ ಪಾವತಿಸಿ ಆದ ಮೇಲೆ ಶುಲ್ಕ ಪಾವತಿಸಿದ ಏನು ಚಲನ್ ಇರುತ್ತಲ್ಲ ಅದನ್ನು ನೀವು ಸ್ಕ್ಯಾನ್ ಮಾಡಿಬಿಟ್ಟು ಆ ಚಲನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ. ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮ ಅರ್ಜಿಯು ಕಂಪ್ಲೀಟ್ ಆಗಿದೆ ಅಂತ ಕನ್ಸಿಡರ್ ಮಾಡಲಾಗುತ್ತದೆ, ಇಲ್ಲವಾದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿಯಾದಂಥ ಇನ್ಫಾರ್ಮೇಷನನ್ನು ಪಡೆಯೋದಕ್ಕೆ. ನಮಸ್ಕಾರ.